राज्य राजकीय कांग्रेस ऑपरेशन अस्त्र भारी संचलन सृष्टि है अदरलू बीजेपी शासक जो सभ्य बीएल संतोष कांग्रेस ना 40 शासक संपर्कदल्लिदारे अंत कांग्रेस नायक कंडुकेंपागिसिदे बग्गे डीसीएं डीके शिवकुमार प्रतिक्रियिसिदु 40 शासकर याके 136 शासकर संपर्कदल्लि इट्टुकोंडि बहळ संतोष अंत डीके शिव्यंग्यवाडिदारे कांग्रेस ऑपरेशन अस्त्र के बीजेपी कूड़ा रिवर्स ऑपरेशन प्रत्यस्त्रव हूड़े बीजेपी रिवर्स ऑपरेशन के गृह सचिव जी परमेश्वर तिगेटना यार संपर्क यारे अंत स्वल्प दिनली गोतागते अंत परमेश्वर बीजेपी के तिगेटूडे परोक्ष ऑपरेशन हस्तद सुड़ा लोकसभा चुनाव मुना केंद्र सरकार विशेष संसद अधिवेशन करेद ಒಂದು ರಾಷ್ಟ್ರ ಒಂದು ಚುನಾವಣೆ ಕಾನೂನು ಜಾರಿಗೆ ವಿಶೇಷ ಅಧಿವೇಶನ ಕರೆಯಲಾಗಿದೆ ಎನ್ನಲಾಗುತ್ತಿದೆ ಇದರ ನಡುವೆ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರ ಒಂದು ರಾಷ್ಟ್ರ ಒಂದು ಚುನಾವಣೆಯ ಸಮಿತಿಯನ್ನ ರಚಿಸಿದೆ ಒಂದು ರಾಷ್ಟ್ರ ಒಂದು ಚುನಾವಣೆ ಅನ್ನೋ ಪರಿಕಲ್ಪನೆಯನ್ನ ಅನುಷ್ಠಾನಗೊಳಿಸೋ ಕಾರ್ಯ ಸಾಧ್ಯತೆಯ ಕುರಿತು ಪರಿಶೀಲನೆ ನಡೆಸೋದು ಈ ಸಮಿತಿಯ ಉದ್ದೇಶವಾಗಿದೆ ಸಮಿತಿಯು ಈ ವಿಚಾರಕ್ಕೆ ಸಂಬಂಧಿಸಿದ ಎಲ್ಲರೊಂದಿಗೆ ಚರ್ಚೆ ನಡೆಸಿ ಕಾನೂನು ಮತ್ತು ರಾಜಕೀಯ ಅಭಿಪ್ರಾಯ ಪಡೆಯಲಿದೆ ಒಂದು ರಾಷ್ಟ್ರ ಒಂದು ಚುನಾವಣೆ ವ್ಯವಸ್ಥೆ ಜಾರಿಗೆ ಕೇಂದ್ರ ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸುತ್ತಿದೆ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯಿಸಿದ್ದು ದೇಶದಲ್ಲಿ ಒಂದೇ ಬಾರಿ ಚುನಾವಣೆ ನಡೆಸೋದ್ರಿಂದ ಹಣ ಸಮಯ ಉಳಿಯುತ್ತೆ ಸಂಸತ್ ವಿಶೇಷ ಅಧಿವೇಶನ ಕರೆದಿದ್ದು ಐತಿಹಾಸಿಕ ನಿರ್ಣಯ ಆಗಲಿದೆ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ತಿಳಿಸಿದ್ದಾರೆ वन नेशन वन इलेक्शन व्यवस्थे के कांग्रेस विरोध व्यक्तपडिसिदे ई बग्गे गृह सचिव जि परमेश्वर प्रतिक्रियिसिद्दु मेजारिटी इदे अंत एनेनो तीर्मान माडुत्तिद्दारे राज्य हागू केंद्रद संबंध चेन्नागिरबेकु देश ओंदु राष्ट्रवागि उळियोदक्के चर्चे माडि अंत केंद्र सरकारद विरुद्ध परमेश्वर वाग्दाळि नडेसिद्दारे ಒಂದು ರಾಷ್ಟ್ರ ಒಂದು ಚುನಾವಣೆ ಬಗ್ಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಕೂಡ ಮಾತನಾಡಿದ್ದು ನಮಗೆ ಬಹುಮತ ಇದ್ದರೂ ಏಕಪಕ್ಷೀಯ ನಿರ್ಧಾರ ಮಾಡಿಲ್ಲ ವಿಪಕ್ಷಗಳ ವಿಶ್ವಾಸವನ್ನ ಪಡೆದು ಕೆಲಸ ಮಾಡುವುದು ನಮ್ಮ ತೀರ್ಮಾನ ಪದೇ ಪದೇ ಚುನಾವಣೆ ಕಾರಣಕ್ಕೆ ಅಭಿವೃದ್ಧಿ ಕುಂಠಿತವಾಗುತ್ತೆ ಭಾರತದಲ್ಲಿ ವರ್ಷದ 3-4 ತಿಂಗಳು ಚುನಾವಣೆ ನಡೆಯುತ್ತೆ ಹೀಗಾಗಿ ಒಂದೇ ಬಾರಿಗೆ ಚುನಾವಣೆ ನಡೆಸೋ ಬಗ್ಗೆ ಚರ್ಚಿಸಲಾಗುತ್ತಿದೆ ಅಂತ ಶೋಭಾ ಕರಂದ್ಲಾಜೆ ತಿಳಿಸಿದರು ಸಿಎಂ ಸಿದ್ದರಾಮಯ್ಯ ಹಾಗೂ ಶಾಸಕ ಜಿಟಿ ದೇವೇಗೌಡ ನಡುವಿನ ವಾಕ್ಸಮರ ಜೋರಾಗಿದೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನನ್ನ ಸೋಲಿಸಿದ್ರಿ ಕೆಲಸಕ್ಕೆ ಬಾರದ ಯಾರ್ಯಾರನ್ನು ಗೆಲ್ಲಿಸಿದ್ರಿ ಅಂತ ಮೊನ್ನೆಷ್ಟೇ ಕಾರ್ಯಕ್ರಮವೊಂದರಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಸಿದ್ದರಾಮಯ್ಯ ಹೇಳಿಕೆಗೆ ಜಿಟಿ ದೇವೇಗೌಡ ಆಕ್ರೋಶ ಹೊರಹಾಕಿದ್ದು ಹಿಂದೆ ನಿಮ್ಮನ್ನ ಗೆಲ್ಲಿಸಲು ನಾನು ಸಹಾಯ ಮಾಡಿದ್ದೆ ಆದರೆ ಕೊನೆಗೆ ನನಗೆ ನೀವೇ ಅನ್ಯಾಯ ಮಾಡಲಿಲ್ವಾ ಅಂತ ಜಿಟಿಡಿ ಪ್ರಶ್ನಿಸಿದ್ದಾರೆ ನಾನು ನಾಯಕನೇ ಏಕವಚನದಲ್ಲಿ ಮಾತಾಡಬೇಡಿ ಅಂತ ಜಿಟಿಡಿ ಸಿಎಂ ಸಿದ್ದರಾಮಯ್ಯಗೆ ಎಚ್ಚರಿಕೆ ನೀಡಿದ್ದಾರೆ ಎರಡು ದಿನಗಳ ಹಿಂದೆ ಆಸ್ಪತ್ರೆಗೆ ದಾಖಲಾಗಿದ್ದ ಮಾಜಿ ಸಿಎಂ ಕುಮಾರಸ್ವಾಮಿ ಆರೋಗ್ಯದಲ್ಲಿ ಮತ್ತಷ್ಟು ಚೇತರಿಕೆ ಆಗಿದೆ ಕುಮಾರಸ್ವಾಮಿಗೆ ಲಘು ಸ್ಟ್ರೋಕ್ ಆದ ಪರಿಣಾಮ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಐಸಿಯು ನಿಂದ ಈಗಾಗಲೇ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದ್ದು ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಿದೆ ಅಂತ ಅಪೋಲೋ ಆಸ್ಪತ್ರೆಯ ವೈದ್ಯರು ಮಾಹಿತಿ ನೀಡಿದ್ದಾರೆ ರಾಜಕಾರಣಿಗಳು ಸೇರಿದಂತೆ ಹಲವರು ಆಸ್ಪತ್ರೆಗೆ ಭೇಟಿ ನೀಡಿ ಕುಮಾರಸ್ವಾಮಿ ಆರೋಗ್ಯವನ್ನ ವಿಚಾರಿಸಿದರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್